वो सी किसी का दौलत नहीं, पुलिस किसी का दोस्त नहीं, रांड किसी का औरत नहीं, मगर को जीतने का किसी किसी का ताकत नहीं। गुडुगु सिडिलिनंते आर्भटिसुत्तिरुव ई जयराज ऊरिगे कालिट्टरे साकु, हसुगूसिनल्लि हुट्टुत्तदे नडुक, ಹುಡುಗಿಯರಿಗೆ ಆಗುತ್ತದೆ ಪುಳಕ, ಗರತಿಯರಿಗೆ ಅಂಟುತ್ತದೆ ಮಹಾಕಳಂಕ. ನೋಡುಗರ ಕಣ್ಣು ಎರಡಿದ್ದರು ನೋಟ ಮಾತ್ರ ಒಂದು. ನಾನು ನಿರ್ಮಿಸಿರುವ ಈ ಕಪಟ ಸಾಮ್ರಾಜ್ಯದಲ್ಲಿ ಬಡಭಿಕಾರಿಗಳು ನಾನು ಹೇಳಿದಂತೆ ಕೇಳಿದರೆ ಮಜಾ, ಇಲ್ಲದಿದ್ದರೆ ಈ ಲೋಕದಿಂದಲೇ ವಾಜ. ಅಂದಾಗ ಈ ಜೈರಾಜನ ಹೆಸರನ್ನು ಕೇಳಿದರೆ ಎದುರಾಳಿಗಳ ನರನಾಡಿಗಳಲ್ಲಿ ಹರಿಯುವ ರಕ್ತವು ಕೂಡ ಹೆಪ್ಪುಗಟ್ಟುತ್ತದೆ. ಅಂಥದ್ರಲ್ಲಿ ನಾನು ಕಟ್ಟುತ್ತಿರುವ ಫ್ಯಾಕ್ಟರಿಗೆ ಅಡ್ಡವಾಗಿ ನಿಂತಿರುವ ಆ ಗುರುಲಿಂಗನ ಹೊಲವನ್ನು ಪಡೆದುಕೊಳ್ಳುವುದಕ್ಕೆ ಹೋದರೆ ಅಡ್ಡ ಬರುವನಲ್ಲ ಆ ಗುರುಲಿಂಗನ ತಮ್ಮ ಅರ್ಜುನ. ಲೇ ಅರ್ಜುನ, ತಂಗಾಳಿಯಾಗಿ ನಿನ್ನ ತಮ್ಮನ ಸ್ನೇಹ ಬೆಳೆಸಿ, ಬಿರುಗಾಳಿಯಾಗಿ ನಿನ್ನ ಮಹನಕ್ಕು ಸುಂಟ್ರ ಗಾಳಿಯಲ್ಲಿ ನಿನ್ನ 3 ಎಕರೆ ಜಮೀನನ್ನು ತೋರದಿದ್ದರೆ ನನ್ನ ಹೆಸರು ಜಯರಾಜೇ ಅಲ್ಲ. ಕುಲಕಣಿ, ಏಯ್ ಕುಲಕಣಿ, ಏನಾಯ್ತು ಧೀರನಂತೆ ಬಂದು ಮಾತಾಡಿ ನಮ್ಮ ಹಾಳುಗಳನ್ನು ಹೆದರಿಸಿ ಹೋದನಂತಲ್ಲ ಆ ಬಂಡ ಬಟ್ಟಿ ಮಗ ಅರ್ಜುನ. ಈ ಕಾಡಿಗೆ ರಾಜನಾದ ನಿಮ್ಮ ಸಿಂಹ ಗರ್ಜಿ ನೋಡಿ ಬೆಚ್ಚಿ ಬಿದ್ದಿರ್ಬೇಕಂತೀನಿ ಅಂದಾಗ ಒಂದು ಬಡಕೂನಿಂದ ನಿಮಗೆ ಸವಾಲೆ ಸಾಹುಕಾರೇ.
ವಶಕ್ಕೆ ಹಾಕಿದ್ರಾಯ್ತು. ವಶಕ್ಕೆ ಹಾಕೋ ಮುಂಚೆ ಆ ಅರ್ಜುನನಿಗೆ ಚಿತ್ರ ಹಿಂಸೆ ಕೊಟ್ಟುಕೊಳ್ಳಬೇಕು ಅಂದಾಗ ಈ ಜೈರಾಜ ಎಂತ ವಿಷ ಸರ್ಪ ಎಂದು ಗೊತ್ತಾಗುತ್ತೆ. ಇದನ್ನು ನೋಡಿದ ಈ ಊರಿನ ಜನ ಭಯ ಭಯ ಪಡಬೇಕು ಕುಲಕರ್ಣಿ. ಆವಾಗ ನಮ್ಮ ತಂಡಕ್ಕೆ ಯಾರು ಬರಲ್ಲ ಗೊತ್ತಾ? ನಿಮ್ಮ ತಡಿ ಬರೋದನ್ರಿ ಅಮ್ಮಿ ಗಂಡ ಅಮ್ಮಿರ ಅಂದ್ರ ಅಮ್ಮೆ ಕ್ವಾಟಿಗೆಲ್ಲಿ ನಿಂತಿದ್ದ ಅನ್ನಾಗಿದೆ ಸಾವುಕಾರ. ಅರ್ಜುನ ಕತೆ ಸಕ್ಕಿದವ್ರಿಗೆ ಇರೋದೊಂದು ಮಾತನ್ನು ಹೇಳಿದ್ರೆ ಸಾವುಕಾರ, ಹಣ ಹೆಚ್ಚಾದ ಮನುಷ್ಯ ಹಗ್ಗ ಬಿಚ್ಚಿದೆ ಅಮ್ಮೆ ಹೆಚ್ಚು ದಿನ ಬದುಕೋದಿಲ್ಲ ಅಂತ ಇಂಥವ್ರನ್ನ ನೋಡೇ ಹೇಳಿರ್ಬೇಕಂತೀನಿ. ಕುಲಕರ್ಣಿ ಹಣ ಹೆಚ್ಚಾದ ಮಾತ್ರಕ್ಕೆ ಈ ಊರಲ್ಲಿ ನನ್ನದೇ ರಾಜ್ಯಭಾರ ಎಂದು ದರ್ಬಾರ್ ಮಾಡಲು ಬಂದರೆ ಆ ಅರ್ಜುನಿಗೆ ಮದ್ದು ತುಂಬಿದ ನನ್ನ ಬಂದೂಕಿನ ಗುಂಡಿನಿಂದ ಸದ್ದಿಲ್ಲದೆ ಯಮಲೋಕಕ್ಕೆ ಕಳಿಸಿ ಬಿಡುತ್ತಾನೆ ಈ ಜೈರಾಜ. ಮದ್ದು ತುಂಬಿದ ನಿನ್ನ ಬಂದಿಕ್ಕಿನಿಂದ ಸದ್ದಿಲ್ಲದ ಯಮಲೋಕಕ್ಕೆ ಕಳಿಸಲು ಇದನ್ನೇನು ಆದರ ಪಿಂಡವನ್ನು ತಿಳಿದುಕೊಂಡಿದ್ದೇನೆ ಬಚ್ಚೆ. ಇದು ಇದು ಕನ್ನಡ ನಾಡಿನ ಎಮ್ಮೆಯ ಪತಿರೈತ ಪಿಂಡದಲ್ಲಿ ಜನಿಸಿದ ಗಟ್ಟಿ ಪಿಂಡವಿದ. ಅಂದಾಗ ನಿನ್ನಂತ ಬಂದಿಕ್ಕಿನ ಗುಂಡಿಗೆ ಬಗ್ಗುವ ಗುಂಡಿಗೆ ಅಲ್ಲದೇದ ನಿಮ್ಮಂತ ನೂರು ಜನ ಬಂದಿಕ್ಕಿನಿಂದ ಬಂದರ ಅವರದೇ ಗುಂಡಿಗನ್ನು ಬಗಿದ ಬಿಸಿ ರಕ್ತವನ್ನು ಕುಡಿಯುವ ಗಂಡು ಗಲೆಗಳ ಗಂಡು ಗುಂಡಿಗಿರುವ ಅರ್ಜುನಗಳ ಹುಷಾರ್ ಹುಷಾರ್. ಲೇ ಅರ್ಜುನ ಅರ್ಭಟಿಸಿ ಮಿಂಚು ಮಿಂಚು ಮರೆಯಾಗುವಂತೆ ಸಕ್ಕಿನಿಂದ ಅರ್ಭಟದ ಮಾತುಗಳನ್ನಾಡಿ ಅಡಿಪಾಯದಲ್ಲಿ ಸಿಕ್ಕಾಕಿಕೊಂಡು ಸಾಯಬೇಡ. ಯಾಕಂದ್ರೆ ಇದು ಶ್ರೀಮಂತ ಸಹಕಾರನ ಮನೆ, ಸಾವಧಾನವಾಗಿ ಮಾತನಾಡುವುದನ್ನು ಕಲಿತುಕೋ. ಇರದಿದ್ದರೆ ಈ ಮನೆಯ ನಡುಗಂಬಕ್ಕೆ ಕಟ್ಟು ನಿನ್ನ ಮೈ ಚರ್ಮ ಸುಲಿಯಬೇಕಾಗುತ್ತೆ. ಎಚ್ಚರ ಎಚ್ಚರ. ಲೇ ಜಯರಾಜ ಮೈ ಚರ್ಮ ಸುಲಿಯಲು ಇದನ್ನೇನು ನೀನು ಸಾಕಿದ ಕುರಿಮರಿಯನ್ನು ತಿಳಿದುಕೊಂಡಿದ್ದೇನೆ ಬಚ್ಚೆ. ಇದು ಕೆರಳಿದ ಸಿಂಹ. ಅಂದಾಗ ನಿಮ್ಮಂಥವ್ರ ಮದ ತುಂಬಿದ ಮಧ್ಯಾಹ್ನಗಳನ್ನು ಬೆನ್ನಟ್ಟಿ ಭೇಟಿಯಾಡ ನಿಮ್ಮ ಹಸಿ ಮಾಂಸವನ್ನು ಆರ್ದು ತಿನ್ನುವ ಹಸಿದ ಎಪ್ಪಲೆವನ ಹಸಿದ ಎಪ್ಪಲೆ. ಏ ಅರ್ಜುನ ಹೆಬ್ಬುಲಿ ಎಂದು ಸಕ್ಕಿನಿಂದ ಮಾತನಾಡಿದರೆ ಸದ್ದಿಲ್ಲದ ಯಮಲೋಕಕ್ಕೆ ಕಳಿಸಿ ಬಿಡುವೆ ಹುಷಾರ್. ಅರ್ಜುನ ಅಬ್ಬರ್ಜಿ ಒಯ್ದಿದ್ದು ಮಳೆಯಲ್ಲಂತ ಗಬ್ಬಾಗಿರುವುದು ದನವಲ್ಲಂತ ಅದಕ್ಕ ಅದಕ್ಕ ಏನಾಯ್ತು ಅಂತ ಮೊದಲು ಹೇಳಪ್ಪ ಮಾವಾಗಿ ಚಲ ಮಾಡೋಣ ಏನಂತೀ ಕುಲಕರ್ಣ. ಅಂಗಾಲು ಹುಣ್ಣಿಗೆ ಕನ್ನಡಿ ಬೇಕನಲಿ ಜನ ಇದ್ದಾಗ ನರಿಯಂತೆ ಮಾತನಾಡಿ ಜನ ಇಲ್ದಾಗ ನಾಯಿಯಂತೆ ಬಗಳುವ ನಾಯಲೇ ನಿನ
ಏನು ಗೊತ್ತಿಲ್ಲ ತರ ನಡೆಸ್ತಾನ ಮಗನ. ನೀನು ಮತ್ತು ನಿಮ್ಮ ಸೌಕಾರ ಮತ್ತೊಬ್ಬರ ಹೊಲಕ್ಕೆ ಬೇಲಾಕಲು ಹೊರಟ್ರಿ ಅಲ್ಲ, ನಾಚಿಕಾಗುದಿಲ್ಲವೇ ನಿಮ್ಮ ಏಸಿ ಜಲ್ಮಕ್ಕೆ? ಅಂದೇ ನಿನ್ನ ನನಗೆ ಹೇಳಿದ್ನಲ್ಲ, ನಿಮ್ಮ ಹೊಲಕ್ಕೆ ಎರಡರಷ್ಟು ಹಣ ಕೊಟ್ಟು ಖರೀದಿಸುತ್ತೇನೆಂದು. ಅಂದಾಗ ಸಾವಿರಾರು ಜನರಿಗೆ ಉದ್ಯೋಗ ಕೊಡುವ ನನ್ನ ಫ್ಯಾಕ್ಟರಿ ಅಫ್ಟರ್ ನಿನ್ನ 3 ಎಕರೆ ಜಮೀನಿಂದ ಬಂದಾಗ ಬೇಕು. ನೆವರ್, ಅದೆಂದಿಗೂ ಸಾಧ್ಯವಿಲ್ಲ. ಏನಂದಿ ಅಫ್ಟರ್ 3 ಎಕರೆ? ಲೇ ಜಯರಾಜ, ನೀನು ತಿಳ್ಕೊಂಡಿರುವುದು ಕಿಳಿಗೇಡುತ್ತನ. ಯಾಕೆಂದರೆ ಬೃಹತ್ ಬಂಡಕಲ್ಲು ದೊಡ್ಡದಿದ್ದರೂ ಬೇಕಾಗಿರೋದು ಒಂದು ಸಣ್ಣ ಕಲ್ಲ. ಅದಕ್ಕೆ ಬಲ್ಲವರು ಹೇಳಿದರೆ ಸ್ವನ್ನಿಗೆ ಸಾವಿರಾನೇ ಬಲವಂತ. ನೀನು ಕಟ್ಟುತ್ತಿರುವ ಫ್ಯಾಕ್ಟರಿಯಲ್ಲಿ ನಿನ್ನ 300 ಎಕರೆ ಜಮೀನಿದ್ದರ ಬೇಕಾಗಿರದ ನನ್ನ 3 ಎಕರೆ ಜಮೀನು ಎಂಬುದನ್ನು ಮಾತ್ರ ಮರೆಯಬೇಡ. ಅದನ್ನ ಅರಿತೆ ತಾನೆ ಬೇಲೆ ಹಾಕಿಸಿತ್ತು. ನೋಡು ಅರ್ಜುನ, ಇನ್ನು ಕಾಲ ಮಿಂಚಲು, ನಿನಗೆಷ್ಟು ಹಣ ಬೇಕೋ ಕೇಳು, ಕೊಡುತ್ತೇನೆ. ಆದರೆ ಕೊಡುವುದಿಲ್ಲ ಅಂತ ಮಾತ್ರ ಹೇಳಬೇಡ. ಯಾಕಂದ್ರೆ ಬಿಡುವ ಮಗನಲ್ಲ ನಾನು. ಲೇ ಸಾವುಕಾರ, ಅಮ್ಮಿನಿಂದ ಬ್ರಹ್ಮ ಕೆಟ್ಟ, ಪಂತ ಮಾಡಿ ಕೌರವ್ರ ಕೆಟ್ಟ. ಇನ್ನು ಲೇ ಸೊಕ್ಕಿನ ಮಾತಿನಿಂದ ಸರ್ವನಾಶ ಆಗ್ತಿಗೆ ನೋಡ. ಅಲ್ಲ ತಮ್ಮ ಅರ್ಜುನ, ನಿನ್ನ ಕೂಡ ಜಿದ್ದು ಕಟ್ಟಿಕೊಂಡು ತೋರಿಸೋಕ್ಕೆ ನಾವೇನು ಕುಸ್ತಿ ಕಡ ಇಟ್ಟಿದೀವ? ಇಲ್ಲ, ಸುಮ್ಮನೆ ನಿನ್ನ ಜೊತೆ ಜಿದ್ದು ಯಾಕಪ್ಪ? ಸಮಾಧಾನವಾಗಿ ಬೆಳೆಸಿಕೊಳ್ಳೋಣ. ಏನಂತೆ ಬಗೆಹರಿಸಿಕೊಳ್ಳುವಂತ ಜಗಳ ಮಾಡಿದ್ದು ನೀವು ಮತ್ತು ನಿಮ್ಮ ಸೌಕಾರ. ನೀವೇ ಒಂದು ತೀರ್ಮಾನಕ್ಕೆ ಬನ್ನಿ. ಇದಪ್ಪ ಅಪ್ಪು ಹುಟ್ಟಿದ ಮಾತಂದ್ರ, ಆನೆಯಾಗಿ ಹುಟ್ಟು ಸೊಪ್ಪು ತಿನ್ನೋಕ್ಕಿಂತಲ ಹಿರಿವೆಯಾಗಿ ಹುಟ್ಟು ಸಕ್ಕರೆ ತಿನ್ನುವುದೇಸಪ್ಪ. ಅಂದ ಮೇಲೆ ನಿಮ್ಮ ಹೊಲಕ್ಕೆ ಎಷ್ಟು ಬೆಳಬೇಕು ಕೇಳು. ಕೊಡಲಕ್ಕ ನಮ್ಮ ಸಾವುಕಾರ ರೆಡಿದಾರ, ಬೆಗರಿಸಿಕೊಂಡು ಬಿಡೋಣ. ಯಾಕಪ್ಪ ಸುಮ್ಮನೆ ನಮ್ ನಮ್ ನಡುವೆ ಒಳ ಜಗಳ? ಕುಲ್ಕಣಿ, ಬೇಡುವ ಬಡವನಿಗೆ ಸಾಕು ಎಂಬುದು ಗೊತ್ತಾಗಲ್ಲ. ಅಂದಾಗ ನೀವೇ ಹೇಳಿ ಎಷ್ಟು ಕೊಡ್ತೀರಂತ ನೋಡಪ್ಪ. ನಿಮ್ಮ ಒಟ್ಟು 3 ಕುಲಕಣಿ ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಬಟ್ ನಮಗೆ ಆ ಹೊಲ ಬೇಕು ಅಷ್ಟೇ. ನೀನೇ ಮಾತನಾಡು. ಸಾವುಕಾರ ನೋಡ್ತಮ್ಮ ಅರ್ಜುನ, ನಿನ್ನ ಒಟ್ಟು 3 ಎಕರೆ ಹೊಲಕ್ಕೆ 30 ಲಕ್ಷ ಹಣ ಕೊಡ್ತೇವೆ. ಜೊತೆಗೆ ನಿಮ್ಮ ತಮ್ಮ ಓದಿದಾನೆ, ಅವನಿಗೂ ಒಂದು ನೌಕರಿ ಕೊಡುತ್ತೇವೆ. ಅಷ್ಟಕ್ಕೂ ನೀನು ಅಂದ್ರ ನಿನಗೆ ಸಂತೋಷ ಕೊಡಲಕ್ಕೆ ಒಂದು ಒಳ್ಳೆ ಹುಡುಗಿನ ಏರ್ಪಾಡು ಮಾಡ್ತೀವಿ. ಏನಂತೀಯಪ್ಪ, ಈಗಿನ ಕಾಲಕ್ಕಿದಲ್ಲ ಕಾಮನು. ತಮ್ಮ ಕುಲ್ಕಣೆ, ಹೆಣ್ಣು ಎಂಡಕ್ಕೆ ಮಾರು ಹೋಗಿ ವಲಸು ತಿನ್ನೋ ಕೆಲಸ ಮಾಡಲ್ಲ ಈ ಅನ್ನದಾತ. ಇನ್ನೊಂದು ಸಾರ ಇಂತ ಅಲ್ಕಟ್ಟು ಮಾತು ಎತ್ತಿದ್ರ ಮಗನ ಕುತ್ತಿಗೆ. ಅರ್ಜುನ, ನಲ ಸಾಕೋನೋ ಮುದುಕ ಮನುಷ್ಯ, ಏನೋ ಮಣ್ಣು ತಿನ್ನೋ ಮಾತನ್ಯ. ತಪ್ಪಾಯ್ತಪ್ಪ ತಪ್ಪಾಯ್ತು. ನೀನು ಹುಡುಗಿ ಒಲ್ಲಂದ್ರೆ ಬ್ಯಾಡ ಬಿಡು. ದೊಡ್ಡ ನಿಮ್ ತಮ್ಮನಿಗೆ ನೌಕರಿ ತಗೋವಂತೆ. ಕ
ಕುಲಕಣಿ ನೀನು ನಿಮ್ಮ ಸೌಕಾರ ನನ್ನ ಹೊಲಕ್ಕೆ ಬೆಲೆ ಕಟ್ಟಿರದ ನನಗೆ ಒಪ್ಪಿಗೆ ಐತೆ. ಆದರೆ ನಂದೊಂದು ಕಂಡೀಷನ್ ಐತೆ, ಅದನ್ನು ನೀವು ಒಪ್ಪಿದ್ರ ಮಾತ್ರ ನಾನು ರೆಡಿ. ನೋಡು ತಮ್ಮ ಅರ್ಜುನ, ನೀ ನಮ್ಮ ಮಾತು ಒಪ್ಪಿದಳ ಅಷ್ಟೇ ಸಾಕು, ನಮ್ ಜೀವ ಹೋಗಿ ಬಂದಂಗಾಯ್ತು. ಈಗ ಹೇಳಪ್ಪ ನಿನ್ನ ಕಂಡೀಷನ್ ಏನಂತ ಕೇಳ್ತೀವಿ. ನೋಡು ಕುಲಕಣ್ಣಿ, ನೀವು ಫ್ಯಾಕ್ಟ್ರಿ ಕಟ್ಟೋದ್ರಿಂದ ಕಲ್ತವ್ರಿಗೆ ಉದ್ಯೋಗ ಸಿಗುತ್ತಾ ನಿಜ, ಆದರೆ ಸರ್ಕಾರ ಫ್ಯಾಕ್ಟ್ರಿ ಕಟ್ಟಲು ನೆಗದಿ ಮಾಡಿರೋ ಜಮೀನ್ ಬಾಳ ಭೂಮಿಯನ್ನು ಇಲ್ಲ ಪಂಜರ ಭೂಮಿಯನ್ನು ಫಲವತ್ತಾದ ಭೂಮಿಯನ್ನು ಬಳಸಿಕೊಳ್ತಿದ್ದೀರಲ್ಲ, ಯಾರ ಕೊಟ್ಟರೋ ನಿಮಗೆ ಪರ್ಮಿಷನ್ ಎಲ್ಲಿದೋ ಕಾನೂನು. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನೋಡ್ತಮ್ಮ, ಕಾನೂನು ಪ್ರಕಾರ ಹೋದ್ರ ಮಣ್ಣು ಸಿಗಲಾರ್ದ ಕಾಲವಿದೋ ಅಂತದ್ರಾಗ ನಮ್ಮ ಸಾಹುಕಾರರು ಕಾನೂನು ಪರ್ಮಿಷನ್ ರೊಕ್ಕ ಕೊಟ್ಟು ಖರೀದಿ ಮಾಡಿದ್ರು. ತಮ್ಮ ನೀನೇನು ಚಿಂತೆ ಮಾಡಬೇಡ ಅರ್ಜುನ, ದುಡ್ಡು ಕೊಟ್ಟರೆ ಈ ದುನಿಯಾದಲ್ಲಿ ಸರ್ಕಾರ ಕಾನೂನು ಕಣ್ಣು ಮುಚ್ಚಿಕೊಂಡು ಕಂಡರು ಕಾಣದಾಗಿ ಕುಳಿತು ಬಿಡುತ್ತೆ. ಅಂದ ಮೇಲೆ ನೀನು ತಲೆ ಕೆಡಿಸಿಕೊಳ್ಳೋದ ಬೇಡ ಕುಲಕಣಿ, ಕೊಟ್ಟ ಮಾತಿನಂತೆ ತಂದು ಕೊಟ್ಟು ಬಿಡು ಆ ಹಣವನ್ನ. ಅರ್ಜುನ, ಈ ಬ್ಯಾಗ್ ನಲ್ಲಿ ಕನಿಷ್ಠ ಆಗಿ 30 ಲಕ್ಷ ಹಣ ಇದೆ, ಕನಿಷ್ಠ ಆಗಿ ಎಣಿಸಿಕೋ. ಕುಲಕಣಿ, ನಾನು ಮೊದಲೇ ಹೇಳಲಿಲ್ಲವೇ ನನ್ನ ಕಂಡೀಷನ್ಗೆ ಒಪ್ಪಿದ್ರ ಮಾತ್ರ ನಾನು ಮತ್ತೆ ನನ್ನ ಕಂಡೀಷನ್ ಮಾತಿನಂತೆ ದುಡ್ಡು ಕೊಟ್ಟವಲ್ಲ ಲೇ ಜಯರಾಜ, ನೀನು ನನಗೆ ಕೊಡಬೇಕಾದ ಹಣವನ್ನು ನಿಮ್ಮತ್ರ ಇಟ್ಟುಕೊಂಡ ಅಟ್ಲೀಸ್ಟ್ ಹಣ ತಿಂದು 3 ದಿನ ಬದುಕಿದ್ದು ತೋರಿಸೆ, ಜೀವಂತಾಗಿ ಬದುಕಿದರೆ ನಾನು ಕೊಟ್ಟ ಮಾತಿನಂತೆ ನನ್ನ ಹೊಲ ಬರೆದು ಕೊಟ್ಟು ಓದ್ತೀನಿ. ಹಾಳೆಯನ್ನು ತಿಂದು ಬದುಕಲಿಕ್ಕೆ ನನ್ನೇನು ಧನ ಬಂದುಕೊಂಡಿಯ ರಾಸ್ಕಲ್. ತಮ್ಮ ಅರ್ಜುನ, ಅನ್ನ ನೀರಿಲ್ದೆ ರೊಕ್ಕ ತಿಂದು ಹೇಗೆ ಬದುಕಲಿಕ್ಕಾಗುತ್ತಪ್ಪ? ಕುಳಿತಣ್ಣೆ, ದುಡ್ಡಿದ್ದರೆ ಏನು ಬೇಕಾದ್ರೂ ಮಾಡಬಹುದೊಂದು ಮುಂಚೆ ತಿಳಿಯಬೇಕಾಯ್ತಲೆ. ಈ ರೈತನ ತಾಕತ್ತು ಅಂದಾಗ ಅನ್ನ ಕೊಡುವ ಪವಿತ್ರ ತಾಯಿನ ಬಂಜಿ ಮಾಡಕ್ ಹೊಂಟಿರಲ್ಲ ನಿಮ್ಮಂತ ಹಣದ ಅಮ್ಮಿನಿಂದ ಕಾನೂನು ಪರಮೇಶನ್ ಕಂಡ್ಕೋಬಹುದು. ಆದರೆ ಅಗಲಿ ರಾತ್ರಿ ಎನ್ನಿದೆ ದುಡಿಯುವ ನಮ್ಮಂತ ಬಡರು ಒಡಲಿಗೆ ಕೈ ಹಾಕಿದ್ರ ಮಕ್ಕ ಹದ್ದಿನಂತೆ ಅರ್ಧ ತಿಂದ ಬಿಟ್ಟವೆ. ಹದ್ದಿನಂತೆ ಹರಿದು ತಿನ್ನಲು ಬಂದರೆ ಮರಳೆ ನಿನ್ನ ಕಪ್ಪಿದ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ನಾ ಸಾಕಿದ ನಾಯಿಗಳಿಗೆ ಹಂಚಬೇಕಾಗುತ್ತೆ. ಎಚ್ಚರ ಲೇಸೌಕರ, ಕೊಬ್ಬಿದ ಮನಸ್ಸಿನಿಂದ ಎದ ಉಬ್ಬಿಸಿ ಬಂದಿದ್ದೇ ನಿಜವಾದರೆ ನನ್ನ ಹೊಲದಲ್ಲಿ ಬೆಳೆವ ಕಸದಂತೆ ಕಿತ್ತೋಗಿದು ಹಸಕಿ ಹಾಕಬಲ್ಲ ಲೇಸೌಕರ. ಹೆಣ್ಣು ಎಂಡಕ್ಕೆ ಮಾರು ಹೋಗಿ ಎಂಡಕ್ಕೆ ಭೂತಾಯಿ ಮಾರುವ ಬಂಡ್ರ ತಾಗೆಂಡ ರಾಜಕಾರಣವನ್ನು ತಿಳ್ಕೊಂಡಿದ್ರ ಇವನ ನೇಗಿನ ಹೇಗೆ ನೋಡಲ್ಲಿ ನಿಮ್ಮ ಜಲಮೆಕ್ಕೆ ಬೆಂಕಿ ಆಟ ಸಕ್ಕರೆ ಬಡವ ಅರ್ಜುನ.
ನಿನ್ನ ಮೂರ್ಖತನದ ಮಾತಿಗೆ ನಡೆಯಲು ಇದು ಧರ್ಮಯುಗವಲ್ಲ ಇದು ಕಲಿಯುಗ ಈ ಕಲಿಯುಗದಲ್ಲಿ ಕುರುಡು ಕಾಂಚಾಣ ಕುಣಿಸಿದಂತೆ ಕುಣಿಯುವ ಕಾಲವಿದು ಅಂದಾಗ ತಡ್ಡತನದಿಂದ ದೊಡ್ಡ ಮಾತುಗಳನ್ನಾಡಿ ದೊಟ್ಟಿಗೆಯಲ್ಲಿ ಬೀಳುವ ಕುರಿಯಾಗಬೇಡ ಏ ಸೌಕರ ಕುರಿ ಅಲ್ಲಲೇ ಇದ ನಿಮ್ಮಂತ ರಾಕ್ಷಸರಿಗೆ ವಂಚಾಕ ಕುಳಿತ ನಿನ್ನಂತ ಹಿಂಡು ಹುಲಿಗಳನ್ನು ಸಾಕಿ ಸಲುಹುವ ಗಂಡು ಹುಲಿಯವನು ಜೈರಾಜ್ ಸೆಂಡತನದಿಂದ ಭಂಡ ಧೈರ್ಯ ಮಾಡಿ ಬಂದರೆ ಹಿಂಡನ್ನಗಲಿದ ಗೋವಿನಂತೆ ಮಸಣಕ್ಕೆ ಕಳಿಸಿವೆ ಜಯರಾಜ ಆ ಗಂಧ ಮಾತ್ರಕ್ಕೆ ಸೇಡಿಗೆ ಬಿದ್ದರೆ ಜೀವ ಹೋದರೂ ಇಂಜರಿಯಿಲ್ಲ ಈ ಪಣತಟ್ಟ ಚಲದಂಕಮಲ್ಲ ಅರ್ಜುನ ಎಂಬುದನ್ನು ಮಾತ್ರ ಮರೆಯಬೇಡ ಅಲ್ಲೋ ತಮ್ಮ ಅರ್ಜುನ ಸಮಾಧಾನ ಮಾಡ್ಕಪ್ಪ ಸಮಾಧಾನ ಮಾಡ್ಕ ಲೇ ಸೌಕರ ಮುತ್ತಿನಂತೆ ಮಾತು ಹೇಳುವೆ ಕೇಳ ನೀನು ಕೊಡೋ ಹಣ ನನ್ನ ಹೊಲದ ಬದಿ ಬೆಳೆಯುವ ಕರಿಕೆಗೆ ಸಮ ಲೇ ಕುಲ್ಕಣ ನಿನಗೂ ನಿಮ್ಮ ಸೌಕರನಿಗೂ ಹೇಳ್ತೀನಿ ಕೊನೆ ಮಾತು ಕೇಳ ಇನ್ನೊಂದು ಸಾರಿ ನನ್ನ ಭೂತಾಯಿ ತಂಟೆಕ್ಕೆ ಬಂದ್ರ ಮಕ್ಕ ಅದೇ ಮಣ್ಣಲ್ಲಿ ಮಣ್ಣಾಕ್ಷಿ ಬಿಡ್ತೇನೆ ಹುಷಾರ್ ಸಹಕಾರ ಏನು ಮಾತನಾಡಿ ಹೋದ್ರಿ ನನ್ನ ಮಗ ಮಣ್ಣಾಗ ಮುಚ್ಚಿಬಿಟ್ಟ ಮಣ್ಣಾಗ ನಾವೇನಾದ್ರೂ ಕೊಂಡಾಗ ಪುಟ್ಟು ಬಾ ತೆಣ ಕಣ ಕಡ್ದ್ರ ಅರ್ಜುನ ಅಂದು ಕೌರವರು ಪಾಂಡವರ ಸೇಡಿಗಾಗಿ ರಣಭೂಮಿಯಲ್ಲಿ ಮಣ್ಣು ಮುಕ್ಕಿದರು ಹಾಗೆ ಹಿರಣ್ಯಕಶ್ಯಪು ತನ್ನ ಸಹೋದರ ಸಾವಿನ ಸೇಡಿಗಾಗಿ ದೇವಾನುದೇವತೆಗಳಿಗೆ ಬಲಿ ತೆಗೆದುಕೊಳ್ಳುತ್ತಿದ್ದವನು ಆ ನರಸಿಂಹನ ಕೈಯಲ್ಲಿ ಹತರಾಗಲಿಲ್ಲವೇ ಅಂದಾಗ ಇದೇ ಸೇಡಿಗಾಗಿ ಸಮಯ ನೋಡಿ ಸಾಧಿಸಿ ನಿನ್ನ ಮನೆತನವನ್ನು ಸರ್ವನಾಶ ಮಾಡುವವರೆಗೂ ನನಗೆ ಸಮಾಧಾನವೇ ಇಲ್ಲ ಸಹಕಾರ ಇದಕ್ಕೊಂದು ವ್ಯವಸ್ಥೆ ಮಾಡಿದ ನಡ್ರ ಯಾಕಂದ್ರ ಇಲ್ಲಿ ಕುಂತು ಕಿವಿಗಳು ಸರಿಯಿಲ್ಲ ಅರ್ಜುನ ಮುಂದೆ ಹೇಳ್ಬಿಡ ನಡ್ರಿ ಹೋಗೋಣ